ನಮಸ್ತೆ ಗೆಳೆಯರೇ. ಪುರಾಣಗಳಲ್ಲಿ ಅನೇಕ ಕಥೆಗಳು ಬರುತ್ತೆ. ಅದು ಬಿಡಿ, ಮಹಾಭಾರತದಲ್ಲೇ 300 ಉಪಕಥೆಗಳು ಬರುತ್ತೆ. ಈ ಎಲ್ಲ ನಮ್ಮ 18 ಪುರಾಣಗಳು, ಉಪಪುರಾಣಗಳು, ಮತ್ತು ಮಹಾಭಾರತ, ರಾಮಾಯಣ, ಉಪನಿಷತ್ತು, ಇವುಗಳ ನಡುವೆ ಉಪಕಥೆಗಳು ಬರೋದು ಸಹಜ. ಯಾಕೆಂದರೆ ಈ ಹರಿಕಥೆಗಳಲ್ಲೂ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಉಪಕಥೆಗಳು. ಈ ನಡುವೆ ಈ ಪಿಕ್ಚರ್ಗಳಲ್ಲೂ ಉಪಕಥೆಗಳು ಬರೋದು ತುಂಬ ಚೆನ್ನಾಗಿರೋದು. ಆದರೆ ಈ ನಡುವೆ ಅದಿಲ್ಲ, ಏನೋ ವಿಚಿತ್ರ, ಅಸಹ್ಯ, ಕಲ್ಟೆ ಚೇಂಜ್ ಆಗ್ತಾ ಇದೆ. ಮಾರಲ್ ಇಲ್ಲದೆ ಇರೋದೇ ಪಿಕ್ಚರ್ ಆಗ್ತಾ ಇದೆ. ಅದು ಆಗತ್ತೆ, ಇನ್ನು ಮಿತಿ ಮೀರಿದಾಗ ಜನಕ್ಕೆ ಮಾರಲ್ ಇಲ್ಲದೇ ಇರೋ ಪಿಕ್ಚರ್ಗಳು ನೋಡಿ ಇಮ್ಮಾರಲ್ ಆದಾಗ ಈ ರೀತಿ ಘಟನೆಗಳಾಗ್ತಿದ್ದಿಲ್ಲ ಕರ್ನಾಟಕದಲ್ಲಿ. ಹೀಗೆ ಜೀವಾವಧಿ ಶಿಕ್ಷೆಗಳು, ಯಾಕಂದರೆ ಸಂವಿಧಾನ ಬದಲಾಗೋದಿಲ್ಲ. ನೀನು ಮಾರಲ್ಲಾಗು ಇಮ್ಮಾರಲ್ಲಾಗು, ಸಂವಿಧಾನ ಇದ್ದದಿದ್ದಾಗೆ ಇರುತ್ತೆ, ನ್ಯಾಯದೇವತೆ ಕಣ್ಣು ಕಟ್ಟೆ ಇರುತ್ತೆ. ಆ ಅಪಘಾತಗಳು ಆದಾಗ, ಅಂದರೆ ಈ ರೀತಿ ಮಾಡಿದ ತಪ್ಪಿಗೆ ಶಿಕ್ಷೆ ಹೆಚ್ಚಾಗಿ ತಪ್ಪಾಯ್ತಪ್ಪ ಅನ್ನೋ ಫೀಲಿಂಗ್ ಬಂದಾಗ ಮತ್ತೆ ಮಾರಲ್ ಪಿಕ್ಚರ್ಗಳು ಶುರುವಾಗುತ್ತೆ. ಅದು ಬಿಡಿ, ಅದು ಜಗತ್ತು ತನ್ನಷ್ಟಕ್ಕೆ ತಾನು ಸರಿ ಮಾಡಿಕೊಳ್ಳುತ್ತೆ. ಆದರೆ ಹೀಗೆ ಒಂದು ಉಪಕಥೆಯಲ್ಲಿ, ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಅವ್ರ ಹತ್ರ ನನಗೆ ಹಕ್ಕಿಗಳು ಅಂದರೆ ತುಂಬ ಇಷ್ಟ, ಪ್ರಾಣಿಗಳಂದರೆ ಇಷ್ಟ, ಹಾವುಗಳಂದರೆ ಇಷ್ಟ, ಪ್ರಾಣಿ ಪಕ್ಷಿಗಳಂದರೆ ಇಷ್ಟ. ಎಲ್ಲ ಮಾಡಬೇಕಾದ್ರೆ ನಮ್ಮ ಮನೆಗೆ ಗಿಳಿ ಬೇಕು, ಯಾಕಂದರೆ ಗಿಳಿ ಮಾತಾಡತ್ತಂತೆ, ನಂಗೆ ಗೊತ್ತಿಲ್ಲ, ಮಾತಾಡೋ ಗಿಳಿ ಇದೆ ಅವ್ರ ಮನೇಲಿ ಅಂತಾರೆ. ಆದರೆ ಆವಾಗ ಇವಾಗ ಇಂಟರ್ನೆಟ್ ಇರೋದ್ರಿಂದ ನಮ್ಗೆ ಮಾತಾಡೋ ಗಿಳಿಗಳನ್ನ ನೋಡೋಕ್ಕೆ ಆಯಿತು ಅಟ್ಲೀಸ್ಟ್. ಆದರೆ ಆ ಕಾಲದಲ್ಲಿ ಇಂಟರ್ನೆಟ್ ಇರಲಿಲ್ಲ. ಮಾತಾಡೋ ಗಿಳಿ ಅನ್ನೋದು ಒಂದು ಊಹನಾ ಕತೆ. ಚಂದಮಾಮದಲ್ಲಿ ರಾಜ ಮಾತಾಡೋ ಗಿಳಿ ತಂದಿದ್ದ, ಆ ಗಿಳಿ ಮಾತಾಡ್ತಾ ಇತ್ತು, ನಮಗೆ ಅದು ಊಹೆಗೆ ಸಿಗ್ತಾ ಇರಲಿಲ್ಲ. ಆದರೆ ಗಿಳಿ ಮಾತಾಡುತ್ತೆ, ಬಾಂಬೆಯಲ್ಲಿ ಕೂಡ ತುಂಬ ಮನೆಯಲ್ಲಿ ನಾನು ನೋಡಿದ್ದೀನಿ, ಹಲೋ ಅನ್ನತ್ತೆ, ಬನ್ನಿ ಕೂತ್ಕೊಳ್ಳಿ ಅನ್ನತ್ತೆ, ಇದೆಲ್ಲ ನೋಡಿದ್ದೀನಿ. ಆದರೆ ಆ ಕಾಲದಲ್ಲಿ ಮಗು ನನಗೆ ಗೊತ್ತಾಗ್ತಿರಲಿಲ್ಲ. ಆದರೆ ಮಾತಾಡೋ ಗಿಳಿ ಮಾತಾಡುತ್ತಾ, ನಾವು ಗಿಳಿ ಸಾಕಬೇಕು ಅಂತ ಅಂದಾಗ ಅಮ್ಮ ಯಾವಾಗಲೂ ಹೇಳೋರು, ಪಂಜರದಲ್ಲಿ ಪಕ್ಷಿ ಇಟ್ಟ ದಿವಸವೇ ಬಂಧನವಾಗತ್ತೆ, ಬಂಧನ ಯೋಗ ಆಗತ್ತೆ ಅಂತ ಹೇಳೋರು. ನಾನು ಮೂಢನಂಬಿಕೆ ಈ ಅಮ್ಮಂದು, ಯಾವಾಗಲೂ ಏನು ಎಲ್ಲದಕ್ಕೂ ಏನೋ ಒಂದು ಹೇಳ್ತಾರೆ ಅನ್ನೋ ಫೀಲಿಂಗ್ ಬರ್ತಾ ಇತ್ತು ಚಿಕ್ಕ ವಯಸ್ಸಿದ್ದಾಗ. ನಮ್ಗೆ ಆಸೆಗೆ ವಿರುದ್ಧ ಮಾತಾಡಿದಾಗ ಹಂಗೆ ಗಿಳಿ ಮುಟ್ಟಬೇಕು, ಗಿಳಿ ಕೊಕ್ಕು ಮುಟ್ಟಬೇಕು, ಅದು ಕೆಂಪಿಗಿರುತ್ತೆ, ಅದಕ್ಕೆಲ್ಲ ತುಂಬ ಆಸೆ ಆಗೋದು ನಮಗೆ. ಆದರೆ ಆಕೆಯ ಮಾತುಗಳಲ್ಲಿ ಸತ್ಯತೆ ಕಂಡುಬಂತು. ಆಕೆ ಪುರಾಣಗಳ ಒಂದು ಕಥೆಯನ್ನೇ ಯಾವಾಗಲೂ ಹೇಳೋರು. ರಾಜ ಮನೆಗೆ ರಾಣಿ, ರಾಜ ಬೇಡ ಅಂದರೂ ರಾಣಿ ಪಂಜರದ ಪಕ್ಷಿಯನ್ನು ತಂದು ಆ ಅಮ್ಮ ಮನೇಲಿ ಇಟ್ಕೊಳ್ತಾಳೆ. ಅದೇ ದಿವಸ ಶತ್ರು ರಾಜರು ಅಟ್ಯಾಕ್ ಮಾಡಿ ಅವನನ್ನು ಬಂಧನದಲ್ಲಿಡ್ತಾರೆ ಅಂತ ಅನೇಕ ಕಥೆಗಳಲ್ಲಿ ಬರುತ್ತೆ. ತೆಲುಗುಲಿ ಅನ್ನಮಯ್ಯ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ, ಅವನು ಗಿಳಿ ಪಂಜರದಲ್ಲಿರೋ ತಂದ ಅವನು 14 ವರ್ಷ ಜೈಲು ಸೇರ್ತಾನೆ. ಅದು ತೋರಿಸೋದು ಎಷ್ಟು ಮಾರಲ್ ಚೆನ್ನಾಗಿರುತ್ತೆ ನೋಡಿ. ಮೊನ್ನೆ ಅರೆಸ್ಟ್ ಆದ ನಾಯಕ ನಟ ಇದ್ದಾನೆ, ಅವನು ಇತ್ತೀಚೆಗೆ ತುಂಬ ಪಕ್ಷಿಗಳನ್ನು ಬಂಧನದಲ್ಲಿ ಇಟ್ಟಿದ್ದ. ಇತ್ತೀಚೆಗೆ ಯಾವ ಪಕ್ಷಿ ವಿನಾಶದ ಅಂಚಿನಲ್ಲಿತ್ತು ಆ ಪಕ್ಷಿಗಳು ಲೀಗಲ್ಲಾಗಿ 1972 ಆ್ಯಕ್ಟಲ್ಲಿ, ವರ್ಲ್ಡ್ ಆ್ಯಕ್ಟಲ್ಲಿ ಬರುತ್ತೆ, ಆ ಪಕ್ಷಿಗಳನ್ನು ಹಿಡಿಬಾರದು ಅಂತ. ಅಂಥ ಪಕ್ಷಿಗಳನ್ನು ಬಂಧನದಲ್ಲಿ ಇಟ್ಟು ಇಲ್ಲೀಗಲ್ ಆ್ಯಕ್ಟ್ ಅದು. ಆವಾಗ ಅದನ್ನು ಸಿಕ್ಕಾಕ್ಕೊಂಡ ಮತ್ತು ಅವರು ಆ ಫಾರ್ಮ್ ಹೌಸ್ ಮಾಲೀಕರೆಲ್ಲ ಕೇಸ್ ಬುಕ್ ಆಯಿತು, FIR ಆಯಿತು. ಅದು ಆದ ಕೆಲವೇ ದಿವಸಗಳಲ್ಲಿ ನೋಡಿ ಅವನು ಜೀವಾವಧಿ ಶಿಕ್ಷೆಗೆ ಒಳಗಾಗ್ತಾ ಇದ್ದಾನೆ. ಅಂದರೆ ತುಂಬ ಘನಘೋರವಾದ ಹತ್ಯಾಕಾಂಡ ನಡೆಯುತ್ತೆ. ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ವಿಚಾರ ಅಲ್ಲ, ಇದನ್ನು ಹಂಚ್ಕೊಳ್ಳೋದು ಯಾಕೆಂದರೆ ಪಕ್ಷಿಗಳನ್ನು ಪಂಜರದಲ್ಲಿ ಇಡೋದ್ರಿಂದ ಆಗುವ ಅನಾಹುತಗಳು ಹೇಳ್ತೀನಿ. ನಮಗೆ 1ನೇ ಕ್ಲಾಸಲ್ಲೇ ಒಂದು ಮಾರಲ್ ಕವನ ಇತ್ತು, ನಾನು ಪಂಜರದ ಪಕ್ಷಿ ಇನ್ನೂ ನನಗಾರು ಗತಿ. ಅದು ಯೂಟ್ಯೂಬಲ್ಲಿ ಆನ್ ಮಾಡಿ ಅದನ್ನ, ಆ ಹಾಡನ್ನ, ನಾನು ಪಂಜರದ ಪಕ್ಷಿ. ಆ ಹಾಡು ಕಣ್ಣಲ್ಲಿ ನೀರು ಬರೆಸ್ಬಿಡೋದು ನಮಗೆ. ಟೀಚರೊಬ್ಬರು ಹಾಡೋರು ನಮ್ಮ ಮನೇಲಿ, ನಮ್ಮ ಅಕ್ಕ ಹಾಡೋರು, ಅಕ್ಕನ ಫ್ರೆಂಡ್ಸ್ ಹಾಡೋರು, ಅದನ್ನು ಹಾಡ್ತಾ ಇದ್ರೆ ನಾವು ಹತ್ತು ಬಿಡ್ತಾ ಇದ್ವಿ, ಯಾಕೋ ಗೊತ್ತಿಲ್ಲ. ಅದನ್ನು ಹಾಕ್ತೀನಿ ನೋಡಿ, ಆ ಹಾಡು ತುಂಬ ಚೆನ್ನಾಗಿದೆ ನೋಡಿ.
ಹೀಗೆ ಪಂಜರದ ಪಕ್ಷಿನ ಇಡೋದ್ರಿಂದ ಬಂಧನ ಯೋಗ ಆಗುತ್ತೆ ಅನ್ನೋದು ಸತ್ಯ ಕಥೆ. ಅದು ಯಾಕೆ ಗೊತ್ತಾ, ಆ ಪಂಜರದ ಪಕ್ಷಿ ನೋಡಿ, ಯಾರ ಸಂತೋಷಕ್ಕೆ ಹಿಡಿದ್ರು ತಂದ್ರು ನನ್ನ, ಈ ಹಾಡಲ್ಲಿ ಅವರು ಲಿರಿಕ್ ತೋರಿಸ, ಈ ಹಾಡಲ್ಲಿ ಆ ಕವಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ ಪಂಜರದ ಪಕ್ಷಿ. ಅದಕ್ಕೆ ನೀವು ಯೂಟ್ಯೂಬಲ್ಲಿ ಹೋಗಿ ಈ ಹಾಡು ಸಿಗುತ್ತೆ, ಇನ್ನೂ ಅನೇಕರು ಹಾಡಿರೋದು ಸಿಗುತ್ತೆ. ಈ ಲಿಟ್ರೇಚರಲ್ಲಿ ನಾನು ಹಂಗೆ ಎಷ್ಟು ಚೆನ್ನಾಗಿ ಆಕಾಶದಲ್ಲಿ ಹಾರ್ತಾ ಇದ್ದೆ, ನನ್ನ ಮರಿಗಳಿಗೆ ಹೆಂಗೆ ನೋಡ್ಕೋತಾ ಇದ್ದೆ, ನನ್ನ ಸ್ನೇಹಿತರ ಜೊತೆ ಎಷ್ಟು ಚೆನ್ನಾಗಿದ್ದೆ, ನನ್ನ ಪಂಜರಕ್ಕೆ ಹಾಕ್ಬಿಟ್ರು, ಹಿಂಗೆಲ್ಲ ನೋಡಿ ಇಲ್ಲಿದೆ. ನಾನು ಲಿರಿಕ್ ಹೇಳ್ತೀನಿ ನಿಮಗೆ, ನಾನು ಪಂಜರದ ಪಕ್ಷಿ ಇನ್ನು ನನಗಾರು ಗತಿ, ಕೇಳ ಬಯಸುವೆ ಏನು ನನ್ನ ಕಥೆಯ, ಯಾರ ಸಂತೋಷಕ್ಕೆ ಹಿಡಿದು ತಂದರು ನನ್ನ, ಅರಿಯ ಬಲ್ಲೆಯ ಮತ್ತೆ ಬಹುದೂರ ಯಾವುದೋ ಪರ್ವತದ ಒರೆಯಲ್ಲಿ ಮರದ ಕಿರಿ ಹೊದರಿನಲ್ಲಿ ಜನಿಸಿ ಬಂದೆ. ಎಷ್ಟು ಚೆನ್ನಾಗಿದೆ ನೋಡಿ, ಆ ಪಂಜರದಲ್ಲಿರೋ ಪಕ್ಷಿಗೆ ಇವೆಲ್ಲ ಆಗುತ್ತಾ, ಆ ತಂದೆ ತಾಯಿಯರು ನನ್ನಣ್ಣ ತಂಗಿಯರು ಅವರ ಜೊತೆಯಲ್ಲಿ ನಾನು ನಲಿಯುತ್ತಿದ್ದೆ. ಅಬ್ಬಬ್ಬಬ್ಬಬ್ಬಬ್ಬ ಎಂಥ ದುಃಖ ನೋಡ್ರಿ, ಅಲ್ಲಿ ಫೋನ್ಗಳು ಬರ್ತದೆ, ಅಲ್ಲಿ ಬನ ಬನದಲ್ಲಿ ಕಾಡ ಗಿಡ ಗಿಡದಲ್ಲಿ ಕೊಂಬೆ ಕೊಂಬೆಗೂ ಹೂ ಸಾವಿರಾರು. ನೋಡಿ ನೀವು ಪಂಜರದಲ್ಲಿರೋ ಪಕ್ಷಿಗೆ ಇದು ನೋಡೋಕೆ ಸಾಧ್ಯನಾ? ಅದು ಪಕ್ಷಿಗಳನ್ನು ದೇವರು ಕಳಿಸಿರೋದೆ ಪರಾಗಸ್ಪರ್ಶಕ್ಕೆ ಉಪಯೋಗ ಆಗಲಿ ಅಂತ, ಜಗತ್ತಿಗೆ ಉಪಯೋಗ ಆಗಲಿ ಅಂತ. ನೀವು ಅದನ್ನು ಪಂಜರದಲ್ಲಿ ಇಟ್ಬಿಟ್ರೆ ಎಷ್ಟು ದುಃಖ ಆಗುತ್ತೆ ಇದನ್ನು ನೋಡಿದ್ರೆ. ಅಲ್ಲಿ ಬನ ಬನದಲ್ಲಿ ಕಾಡ ಗಿಡ ಗಿಡದಲ್ಲಿ ಕೊಂಬೆ ಕೊಂಬೆಗೂ ಹೂ ಸಾವಿರಾರು. ಬನದ ಹಣ್ಣಿನ ರುಚಿಯ ಬರಿ ನೆನೆ ದರೇನುಂಟು, ಮರಳಿ ದೊರೆಯಲು ಬಹುದೇ ತವರಿನವರು ಅಲ್ವಾ ತವರು. ಬಣ್ಣ ಬಣ್ಣದ ಹಕ್ಕಿ ಮತ್ತೆ ಪಾತರ ಗಿತ್ತಿ ನನ್ನ ಆ ಗೆಳೆತನವಿತ್ತು ಬನದ ತುಂಬ. ಚೈತ್ರ ಋತು ಬಂದಾಗ ಬನ ತುಂಬಿ ನಿಂತಾಗ ಎಂಥ ಸಂತೋಷವೋ ಕೊರಳೆ ತುಂಬ. ಗಿರಿಶಿಖರ ಜೊರಿ ನೀರು ಸ್ವಚ್ಛಂದ ಆಕಾಶ ಇನ್ನೊಮ್ಮೆ ಅಂತ ಸುಖ ಪಡೆವೆನೇನು? ಯಾರ ಪ್ರೀತಿಯ ನಂಬಿ ಜೀವ ಹಿಡಿಯಲಿ ನಾನು, ಅರ್ಥವಿಲ್ಲದ ಹಾಡ ಹಾಡಲೇನು? ಸಿದ್ದಣ್ಣ ಮಸಳಿ ಅಂತ ಬರೆದಿರೋದು. ಇದು ನಮಗೆ ಎಷ್ಟು ಇನ್ನೂ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರೆಯುವಂಥ ಕವಿಗಳು ನೀವು, ಯುವ ಕವಿಗಳು ಚೆನ್ನಾಗಿ ಒಂದು ಪಕ್ಷಿ ಪಂಜರದಲ್ಲಿರೋ ಪಕ್ಷಿನ ಊಹೆ ಮಾಡಿಕೊಂಡು ಬರೀರಿ, ನಿಮಗೆ ಗೊತ್ತಾಗುತ್ತೆ ಆ ದುಃಖ ಏನು ಅಂತ. ಹಾಗೆ ಪಂಜರದಲ್ಲಿ ಇಡ್ತೀರಿ, ಅದು ಮೇಲಕ್ಕೆ ಹಾರೋಕ್ಕೆ ಟ್ರೈ ಮಾಡುತ್ತೆ, ಮೇಲ್ಗಡೆ ಟಚ್ ಆಗುತ್ತೆ, ಅದಕ್ಕೆ ರೆಕ್ಕೆ ಇರುತ್ತೆ, ಹಾರೋಂಗಾಗುತ್ತೆ. ನಮ್ಮೂರಲ್ಲಿ ಈ ಬೇಟೆಗಾರರು ಬರೋರು ನನಗೆ ಇವಾಗ ಇದ್ದಿದ್ರೆ ಅವ್ರನ್ನ ನಾನು ಜೈಲಿಗೆ ಹಾಕ್ಸ್ಬಿಡ್ತಿದ್ದೆ. ಯಾಕಂದರೆ ಆವಾಗ ಚಿಕ್ಕ ಹುಡುಗ ನಾನು, ಆದರೂ ಅದ್ರ ಬಗ್ಗೆ ಹೋರಾಡ್ತಿದ್ದೆ ನಾನು ಆವಾಗ 6ನೇ ಕ್ಲಾಸಲ್ಲಿವರೆಗೂ. ಏನಂದರೆ ಆ ಬೇಟೆಗಾರರು ಕಳ್ಳೆ ಕೊಕ್ಕಿ ಅಂತ ಒಂದು ಹಕ್ಕಿನ ಬೋನಲ್ಲಿ ಇಡೋರು. ಆ ಬೋನು ಪರ್ಮನೆಂಟ್ ಬಂದು, ನಾರ್ಮಲ್ ನಿಮ್ಮ ಮನೆಗಳಲ್ಲಿರೋ ಬೋನ್ಗೆ ಒಂದು ಬಾಗಿಲಿರುತ್ತೆ, ಆದರೆ ಅದಕ್ಕೆ ಪರ್ಮನೆಂಟ್ ಬಂದು ಅಂದರೆ ಅದಕ್ಕೆ ಆಚೆ ಅದು ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಹಂಗೆ ಪರ್ಮನೆಂಟ್ ಬಂದ್ ಮಾಡ್ತಾರೆ. ಅದನ್ನು ಏನಕ್ಕೆ ಬಳಸ್ತಾರೆ ಅಂತ ಹೇಳ್ತೀನಿ, ಆ ಹಕ್ಕಿನ ಅದರ ಕೂಗು ಕೇಳಿ ಬೇರೆ ಹಕ್ಕಿಗಳು ಅಟ್ರ್ಯಾಕ್ಟ್ ಆಗುತ್ತೆ ಕಾಡಲ್ಲಿ, ಅದಕ್ಕೆ ಬೆಲೆ ಹಾಕಿರ್ತಾರೆ. ಆ ಕಾಳು ತಿನ್ನೋದಕ್ಕೆ ಆ ಕೂಗು ಕೇಳಿ ಇದು ಕಳ್ಳೆ ಕೊಕ್ಕಿ ಕಳ್ಳೆ ಕೊಕ್ಕಿ ಅಂತ ಕೂಗುತ್ತೆ. ಅದೇ
ಜಾತಿಯ ಎಲ್ಲ ಪಕ್ಷಿಗಳು ಬಂದು ಅಲ್ಲಿ ಬಲೆಯಲ್ಲಿ ಬೀಳುತ್ತೆ, ಅದನ್ನೆಲ್ಲ ಇವರು ಮಾರಾಟ ಮಾಡಿಕೊಂಡು ತಾನು ತಿನ್ಕೊಂಡು ಬದುಕ್ತಾನೆ. ಹೀಗೆ ಆ ಪಕ್ಷಿಗಳನ್ನ ಟ್ರ್ಯಾಪ್ ಮಾಡೋದಕ್ಕೆ ಆ ಬೋನ್ ಬಳಸ್ತಾ ಇದ್ರು. ಆ ಹಕ್ಕಿ ತಾನು ಆ ಬೋನಿಂದ ಸರ್ವ ಪ್ರಯತ್ನ ಶತ ಪ್ರಯತ್ನ ಮಾಡಿ ಹಾರಿ ಹೋಗಲು ನೋಡಿ 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 ಆ ಮೇಲೆ ಹೊಡ್ಕೊಂಡು ನೆತ್ತಿ ಎಲ್ಲ ರಕ್ತ ಸಿಕ್ತವಾಗಿತ್ತು, ಯಾವಾಗಲೂ ರಕ್ತ ಅದಕ್ಕೆ ನೆತ್ತಿ ಮೇಲೆ ಹೊಡ್ಕೊಂಡು. ಈ ರೀತಿ ನೀವು ಇವಾಗ ಬೋನಲ್ಲಿರೋ ಅವನಿಗೆ ಗೊತ್ತಿರುತ್ತೆ ಒಳಗಡೆ ನಾನು ಆಚೆ ಬರಬೇಕು, ಬೇಲ್ ತಗೋಬೇಕು, ಬೇಲ್ ತಗೋಬೇಕು. ಅವನು ಬೋನಲ್ಲಿಟ್ಟ ಪಕ್ಷಿಗಳ ವ್ಯಥೆನ ಅವನು ಅನುಭವಿಸ್ತಾ ಇದ್ದಾನೆ. ಹೀಗೆ ದಯವಿಟ್ಟು ಇವಾಗ ನಿಮ್ಮಲ್ಲಿ ಎಲ್ಲರಿಗೂ ಕ್ವಶನ್ ಬರುತ್ತೆ, ನಮ್ಮ ಮನೇಲೂ ಹಕ್ಕಿ ಇದೆ, ನಾವು ಬೋನಲ್ಲಿಟ್ಟಿದ್ದೀವಿ, ಏನು ಮಾಡೋದು? ಇವಾಗ ದಯವಿಟ್ಟು ನೀವು ಬೋನಲ್ಲಿಟ್ಟಿದ್ರೆ ದಯವಿಟ್ಟು ಅದು ದೊಡ್ಡ ದೊಡ್ಡ ಹಕ್ಕಿಗಳಾದರೆ, ಅಂದರೆ ಅವು ಬದುಕಬಲ್ಲ ಹಕ್ಕಿಗಳಾದರೆ ಅವುಗಳನ್ನು ನೀವು ಫ್ರೀ ಬಿಡ್ಬೋದು. ಬೋನಿಂದ ಆಚೆ ತೆಗೀರಿ, ಆ ಪಂಜರದಿಂದ ಆಚೆ ತೆಗೆದು ಅದನ್ನು ಬದುಕಲು ಬಿಡಿ. ನಿಮ್ಮ ಮನೆ ಹತ್ರ ಬರುತ್ತೆ ಊಟಕ್ಕದು, ಎಲ್ಲೂ ಹೋಗಲ್ಲ. ಆದರೆ ಈ ಚಿಕ್ಕ ಚಿಕ್ಕ ಪಕ್ಷಿಗಳನ್ನು ನೀವು ಚಿಕ್ಕ ವಯಸ್ಸಿಂದ ಸಾಕಿ ಅದಕ್ಕೆ ಹೊರಗಡೆ ಬದುಕು ಗೊತ್ತಿಲ್ಲದೆ ಇರೋ ನೀವು ದಯವಿಟ್ಟು ಇನ್ನು ಮುಂದೆ ಮುಂದುವರಿಸಿ ಮುಂದೆ ಯಾವತ್ತೂ ನೀವು ಆ ಪಕ್ಷಿಗಳನ್ನು ತರಬೇಡಿ, ಹಂಗೆ ಬೋನಲ್ಲಿ ಇಡಬೇಡಿ. ಇವಾಗ ಇರೋರು ಬಿಟ್ಟು ಮತ್ತೆ ಅದನ್ನು ಎಲ್ಲೂ ಇಲ್ಲದಂಗೆ ಅದರ ಪರಿಸ್ಥಿತಿ ಮಾಡಬೇಡಿ. ಇವಾಗ ಆ ಬೋನುಗಳಿಂದ ಮಾತ್ರ ಬಿಡಿಸಿ ನಿಮ್ಮ ಜೊತೆ ಒಡನಾಡಿಕೊಂಡು ಬದುಕೋದನ್ನು ಕಲಿಸಿ. ಅದಕ್ಕೆ ನಿಮಗೇನಂದರೆ ಭಯ ಹಾರತ್ತೆ, ಮೇಲ್ಗಡೆ ಫ್ಯಾನ್ ಇರುತ್ತೆ, ಆದಷ್ಟು ಆ ಪಕ್ಷಿ ಇರೋ ರೂಮಲ್ಲಿ ಫ್ಯಾನ್ಗಳು ಇಲ್ದಂಗೆ ನೋಡ್ಕೊಳ್ಳಿ. ಅದಕ್ಕೂ ಗೊತ್ತಾಗ್ಬಿಡುತ್ತೆ ಫ್ಯಾನ್ ಇದ್ದರೆ ಸತ್ತೋಗ್ತೀನಿ ಅಂತ. ಅಂಥದ್ರಲ್ಲಿ ಆ ರೂಮಲ್ಲಿ ಫ್ರೀ ಆಗಿಬಿಡೋದು, ಬೆಕ್ಕುಗಳು ತಿಂದುಬಿಡುತ್ತೆ ಅನ್ನೋ ಭಯ ನಿಮಗಿರುತ್ತೆ. ನೀವು ಪ್ರೀತಿ ಮಾಡ್ತೀರಿ ಇಲ್ಲ ಅನ್ನೋದಿಲ್ಲ, ಆದರೆ ಪಂಜರದ ಪಕ್ಷಿ ಅದೊಂದು ಘೋರ ಘನಘೋರ. ಜೈಲರು 48 ದಿವಸ ಆದಮೇಲೆ ಆ ಕೈದಿಗಳನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾರಂತೆ ಜೈಲರು. ಅಂದರೆ ಆ ಕೈದಿಗಳ ಜೊತೆ ಸ್ನೇಹ ಬೆಳೆಸ್ಕೋತಾನೆ ಹಂಗೆ ಪ್ರೀತಿಯಿಂದ. ಅದು ನೋಡಿ 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 ಅಭ್ಯಾಸ ಅದು. ಹಂಗೆ ಪಕ್ಷಿಗಳನ್ನು ನೀವು ಸಾಕಿ ನಿಮ್ಮ ಪ್ರೀತಿ ಅದರ ಪ್ರಾಣಕ್ಕೆ ಮುಪ್ಪಾಗಬಾರದು. ಆದಷ್ಟು ಯಾವುದನ್ನು ಬಂಧನದಲ್ಲಿ ಇಡದ ಹಾಗೆ ನೋಡ್ಕೋಬೇಕು. ಆದಷ್ಟು ಇವಾಗ ಇನ್ನೊಬ್ಬರಿಗೋಸ್ಕರ ನೀವು ನಾಯಿಗಳು ಸಾಕಿದರೆ ಇನ್ನೊಬ್ಬರಿಗೋಸ್ಕರ ನೀವು ಬೆಲ್ಟ್ ಕಟ್ಟಬೇಕೇ ವಿನಃ ನಾಯಿಗೋಸ್ಕರ ಕಟ್ಟಬಾರದು. ಮನೇಲಿದ್ದಾಗ ಆದಷ್ಟು ಅದನ್ನು ಫ್ರೀ ಬಿಟ್ಟುಬಿಡಬೇಕು. ನೀವು ಆದಷ್ಟು ಇನ್ನು ಮುಂದೆ ಏನು ಮಾಡ್ತಾ ಇದ್ದೀರಿ ಅನ್ನೋ ಗಮನ ಇರಲಿ. ನನ್ನಿಂದ ಈ ನಾಯಿಗಳು ಸಾಕೋರಿಗೆ ಇನ್ನೊಂದು ಗುಟ್ಟು ಹೇಳ್ತೀನಿ, ಅದು ಒಂದು ಬಂಧನನೇ. ಅದಕ್ಕೆ ನಾಲ್ಕು ಗುಣಗಳು ಬೇಕಾಗುತ್ತೆ. ಬರೀ ಅನ್ನ ನೀವು ಹಾಕೋ ಅನ್ನ ಅಷ್ಟೇ ಪ್ರೀತಿ ಆಗಲ್ಲ, ನಾಲ್ಕು ಬೇಕಾಗುತ್ತೆ. ನಿದ್ದೆ ಬೇಕು ನಾಯಿಗೆ, ಅದನ್ನು ನೀವು ಕೊಡ್ತೀರಿ. ಮತ್ತು ನೀವು ನಾಯಿಗೆ ಬೇಕಾಗಿರೋದು ಆಹಾರ, ಅದನ್ನು ಕೊಡ್ತೀರಿ. ಮತ್ತು ಅದಕ್ಕೆ ಭಯ, ನಿಮ್ಮ ಬಾಗಿಲುಗಳ ಹತ್ರನೇ ಮಲಗೊಳ್ಳುತ್ತೆ ನಾಯಿ, ಅದಕ್ಕೆ ಭಯ ನಿವಾರಣೆ. ಅದು 2 ವರ್ಷದ ಮಗು ಥರ ಅದಕ್ಕೆ ಫೀಲಿಂಗು, ಅದನ್ನು ಹೊಡಿಯೋದು ಬಡಿಯೋದು ಹಿಂಸೆ ಮಾಡೋದು ಇದೆಲ್ಲ ಮಾಡ್ತಿರಲ್ಲ, ಅದು ಕೂಡ ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ಭಯ, ಹಸಿವು, ನಿದ್ದೆ ಮತ್ತು ವಂಶೋತ್ಪತ್ತಿ, ಸಂತಾನೋತ್ಪತ್ತಿ. ಈ ಸಂತಾನೋತ್ಪತ್ತಿಯಲ್ಲಿ ಎಲ್ಲರೂ ಓಡಿತಾ ಇದ್ದಾರೆ ನಾಯಿಗಳನ್ನ. ಅಂದರೆ ಯಾಕೆ ಅದು ಪ್ರೆಗ್ನೆಂಟ್ ಆಗೋದು, ಅದಕ್ಕೆ ಮಕ್ಕಳಾಗ್ದಂಗೆ ಸರ್ಜರಿ ಮಾಡೋದು, ಇವೆಲ್ಲ ನಡೆಯುತ್ತೆ. ಅಂಥವ್ರಿಗೆ ನೋಡಿ ಮಕ್ಕಳ ಪ್ರಾಬ್ಲಮ್ ಶುರುವಾಗೋಗುತ್ತೆ. ಇನ್ನೊಬ್ಬರ ಮಕ್ಕಳ ವಿಚಾರಕ್ಕೆ ಹೋಗಬಾರ್ದು, ತಾಯಿತನದ ವಿಚಾರಕ್ಕೆ ಹೋಗಬಾರ್ದು. ಇಂಥವೆಲ್ಲ ನೀವು ಅವಾಯ್ಡ್ ಮಾಡಿ ದಯವಿಟ್ಟು. ಇದು ಅಹೋರಾತ್ರನ ಮನವಿ. ಇನ್ನು ಮುಂದೆ ಪಂಜರದ ಸಹವಾಸಕ್ಕೆ ಹೋಗ್ಬಿಡಿ. ಈಗಾಗಲೇ ಪಂಜರ ಇಟ್ಟು ಇರೋರು ಆದಷ್ಟು ಅದನ್ನು ಪಂಜರದಿಂದ ಆಚೆ ಬದುಕೋದನ್ನು ಕಲಿಸ್ಕೊಡಿ. ನಿಮ್ಮನ್ನು ಬಿಟ್ಟು ಬದುಕೋಕ್ಕಾಗ ಅದು ಮನೆಗೆ ಬಂದೇ ಬರುತ್ತೆ, ಊಟ ಟೈಮ್ ಬರುತ್ತೆ. ಮೊನ್ನೆ ಒಬ್ಬರು ಬಾಂಬೆ ಔಟ್ ಸೈಡ್ ಒಂದು ಹಳ್ಳಿ ಇರೋರು ಸಿಕ್ಕಿದ್ರು, ಅವರು ಗರುಡನ ಮರಿನ ಸಾಕಿದ್ರು. ಅವ್ರಿಗೆ ಭಯ ಇತ್ತು ಅದು ಹೋದರೆ ಬರುತ್ತಿಲ್ವೋ ಅಂತ. ಮತ್ತು ನಾನು ಹೇಳಿದೆ ಅದನ್ನು ಬಿಟ್ಬಿಡೋಣ, ಅದು ಈ ವೈಲ್ಡ್ ನಿಮ್ಮಲ್ಲದು ವೈಲ್ಡ್ ಬರ್ಡ್ ಅದು ಅಂತ ಬಿಟ್ವಿ. ಬಟ್ ಪ್ರತಿದಿನ ಅಯ್ಯಮ್ಮನ ಅಡುಗೆ ಮನೆ ಕಿಟಕಿ ಹತ್ರ ಬಂದು ಅಯ್ಯಮ್ಮ ಹಾಕಿರೋ ತಿಂಡಿ ತಿನ್ಕೊಂಡು ಹೋಗುತ್ತೆ. ಅದು ಎಂಥ ಅದ್ಭುತವಾದ ಅನುಭವ ನೋಡಿ. ಮನಸ್ಸನ್ನ ಬದಲಾಯಿಸ್ಕೊಳ್ಳಿ. ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನೀವು ಪಶ್ಚಾತ್ತಾಪ ಪಡೆದು ಬಿಟ್ಬಿಡಿ. ಆಗಿದ್ದಾಗೋಯ್ತು, ಇನ್ನು ಮುಂದೆ ಕರೆಕ್ಟ್ ಆಗೋಣ, ಕರೆಕ್ಟ್ ಆಗೋಣ. ಈ ಪಂಜರದ ಪಕ್ಷಿ ಇಷ್ಟಾದರೂ ನಾನು ವಿಚಾರ ಹೇಳಲಿಲ್ಲ ಅಂದರೆ ಮತ್ತೆ ತಪ್ಪುಗಳು ನಡೀತಾನೆ ಹೋಗುತ್ತೆ. ಅವನು ಬಂಧನಕ್ಕೆ ಬೀಳೋಕೆ ಮೊದಲು ಅದೇನು ಕರುಣೆ ದೇವ್ರಿಗಿದೆಯೋ ನೋಡಿ, ಅವನು ಆ ಫಾರೆಸ್ಟ್ ಕೇಸಲ್ಲೇ ಅಲರ್ಟ್ ಆಗಿಬಿಡ್ಬೇಕಾಯ್ತು. ಅವನು ಚೇಂಜೇ ಆಗಲಿಲ್ಲ. ಅವನು ಚೇಂಜ್ ಆಗಿದ್ದರೆ ಆ ನಟ ಈ ಬಂಧನಕ್ಕೆ ಹೋಗ್ತಿರ್ಲಿಲ್ಲ. ಇಂಥ ವಿಕೃತ ಚೇಷ್ಟೆಗಳನ್ನು ಮಾಡಿದಾಗ ನಾವು ಮಾಡಿದ್ದು ನಾವು ಅನುಭವಿಸಲೇಬೇಕಾಗತ್ತೆ. ಇದು ಬಿಡೋದಿಲ್ಲ. ಕ್ರಿಕೆಟ್ ಪ್ಲೇಯರ್ ಒಬ್ಬರು ನನ್ನ ಹತ್ರ ಬಂದಿದ್ರು, ತುಂಬ ಫೇಮಸ್ ಕ್ರಿಕೆಟ್ ಪ್ಲೇಯರು.
ತುಂಬಾ ಫೇಮಸ್ ಬಿಡಿ, ನೀವೆಲ್ಲ ಗಾಬರಿ ಆಗ್ಬಿಡ್ತೀರಿ ಅವ್ರ ಫೇಮ್ ನೋಡಿದ್ರೆ. ಆ ವ್ಯಕ್ತಿ ಒಂದ್ಸಲ ನನಗೆ ಒಂದು ಮಾತು ಹೇಳಿದ್ರು, ಏನು ಆತನ ಗುಟ್ಟು ಅಂದರೆ ಅವರ ಕಾಲೋನಿಲೆಲ್ಲ ಎಲ್ಲರ ಮನೇಲೂ ಬ್ಯಾಟ್ ಇರೋದಂತೆ, ಬಾಲ್ ಇರೋದಂತೆ, ವಿಕೆಟ್ಗಳಿರೋದಂತೆ, ಇವ್ರ ಮನೇಲಿ ಇರಲಿಲ್ವಂತೆ. ಅವರೆಲ್ಲ ಹುಡುಗರು ಬಂದರೆ ಅವರು ಔಟ್ ಆಗೋಂಗಿಲ್ವಂತೆ, ಬ್ಯಾಟ್ ಅವ್ರದ್ದಾದರೆ ಅವ್ರ ಮಕ್ಕಳು ಔಟ್ ಆಗೋಂಗಿಲ್ಲ. ನಾನು ಏ ನಾನು ಔಟ್ ಇಲ್ಲ, ಬ್ಯಾಟ್ ಎತ್ಕೊಂಡು ಹೋಗ್ಬಿಡ್ತೀನಿ ಮನೆಗೆ ಅನ್ನೋರಂತೆ. ಇವನು ಬೌಲಿಂಗ್ ಮಾಡಿ 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 ಬ್ಯಾಟಿಂಗ್ ಸಿಗದೆ ಅವ್ರಿಗೆ ಬೌಲಿಂಗ್ ಮಾಡಿ 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 ಫೇಮಸ್ ಬೌಲರ್ ಆಗ್ಬಿಟ್ಟ. ಅಂದರೆ ಇಮ್ಯಾಜಿನ್ ಮಾಡಿ, ಅವ್ರಿಗೆ ಬ್ಯಾಟಿಂಗೇ ಸಿಗ್ತಿರ್ಲಿಲ್ಲ ಪಾಪ. ಅಂದರೆ ಈ ಆಡಲೇಬೇಕು ಕ್ರಿಕೆಟ್ ಪ್ರೀತಿ ಇಂಥವೆಲ್ಲ ನಮ್ಮ ಅನ್ಯಾಯದ. ಆ ಕಾಲೋನಿಲಿರೋ ಬ್ಯಾಟ್ಗಳಿರೋ ಒಬ್ಬ ಹುಡುಗನೂ ಬ್ಯಾಟ್ಸ್ಮನ್, ಕ್ರಿಕೆಟ್ ನ್ಯಾಷನಲ್ ಲೆವೆಲ್ ಬೇಡ, ರಣಜಿ ಬೇಡ, ಸ್ಟೇಟ್ ಲೆವೆಲ್ ಬೇಡ, ಸ್ಕೂಲ್ ಲೆವೆಲಲ್ಲೂ ಮುಂದುವರಿಲಿಲ್ಲ. ಸತತ ಅಭ್ಯಾಸ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದಧಾಮಿ ಬುದ್ಧಿ ಯೋಗಂ ತಂ ಏನ ಮಾಮುಪಯಾಂತಿತೆ. ಯಾವುದು ನಮ್ಮ ಜೀವನದಲ್ಲಿ ವ್ಯರ್ಥ ಆಗೋದಿಲ್ಲ, ಮೋಸ ಮಾಡಿದವರಿಗೆ ಮೋಸ ಆಗೋದು. ದಯವಿಟ್ಟು ಪಂಜರಗಳ ಸಹವಾಸಕ್ಕೆ ಹೋಗಬೇಡಿ. ಈ ನಿಮಗೆಲ್ಲ ಇನ್ನೊಂದು ದೊಡ್ಡ ಕತೆ ಹೇಳಿ ಈ ಲೈವ್ನ ಎಂಡ್ ಮಾಡ್ತೀನಿ. ಏನು ಅಂದರೆ, ಪಕ್ಷಿಗಳ ಬಗ್ಗೆ ಒಂದು ಡಿಸ್ಕಷನ್ ಆಗುತ್ತೆ. ನಮ್ಮ ಮಹಾಭಾರತವನ್ನು ರಚಿಸಿರುವಂಥ ವೇದವ್ಯಾಸರು ಗೀತೆ ಕೂಡ ಕೃಷ್ಣನ ಬಾಯಿಂದ ಹೇಳಿಸಿ, ಸಂಜಯನ ಕೈಯಲ್ಲಿ ಕೇಳಿಸಿ, ಅದನ್ನು ಧೃತರಾಷ್ಟ್ರನಿಗೆ ಹೇಳಿಸಿ, ಅದನ್ನು ಗಣಪತಿ ಕೈಯಲ್ಲಿ ಬರೆಸ್ತಾರೆ. ಆ ಬರೆಸಿರೋ ಗೀತೆಯಲ್ಲಿ ಹೇಳ್ತಾರೆ, ಅನಿಕೇತ ಹಸ್ತಿರ ಮತಿರ್ ಭಕ್ತಿ ಮಾನ್ಮೇ ಪ್ರಿಯೋ ನರಹ ಅಂತ. ಮಠ ಮಾನ್ಯಗಳ ಹಿಂದೆ ಓಡಬಾರ್ದು ಅನ್ನೋರು ವೈಶಂಪಾಯನ ಅವರು ಸರೋವರದ ಹತ್ರ ಒಂದು ಮಠ ಕಟ್ಟಿಬಿಡ್ತಾರೆ. ಮಠ ಅಂದರೆ ಒಂದು ಆಶ್ರಮ ಕಟ್ತಾರೆ. ಯಾರು ಆಶ್ರಮಗಳ ಹಿಂದೆ ಓಡಬಾರದು ಅಂತ ಬರೆದಿರೋ ಒಬ್ಬ ಮಹಾಪುರುಷ ವೇದವ್ಯಾಸರು, ಅವರೇ ಒಂದು ಆಶ್ರಮ ಕಟ್ಟಿಬಿಡ್ತಾರೆ. ಆವಾಗ ಅವರ ಮನೆಯಲ್ಲೇ ಒಂದು ಶಕ್ತಿ ಉದ್ಭವ ಆಗುತ್ತೆ. ಆ ಶಕ್ತಿಯೇ ಆತನ ಮಗ. ಆತನ ಮಗ ಹೇಳ್ತಾನೆ, ಅಪ್ಪ ನೀನು ಬರೆದಿರೋದನ್ನು ನಾನು ಸತ್ಯ ಎಂದುಕೊಂಡು ನಂಬಿದೆ, ಆದರೆ ನೀನೇ ಅದರ ಪ್ರಕಾರ ನಡೀತಾ ಇಲ್ಲ, ನೀನೇ ಆಶ್ರಮ ಕಟ್ಟಿದೀಯಾ, ಈ ಜಗತ್ತೇ ಆಶ್ರಮ ಅಂತ ತಿಳ್ಕೋಬೇಕಾಗಿದ್ದಂತಹ ಮಹಾಪುರುಷ ನೀನು, ನೀನೇ ಆಶ್ರಮ ಕಟ್ಕೊಂಡ್ಬಿಟ್ಟಿದೀಯಾ. ಸೇಮ್ ಕತೆ ನಮ್ಮ ಕರ್ನಾಟಕದಲ್ಲಿ ಆಯ್ತು ನೋಡಿ. ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಬರೆದಂತಹ ಕುವೆಂಪು ಅವರು ಕೂಡ ಮನೆ ಕಟ್ತಾರೆ. ಅದನ್ನು ತುಂಬ ಜನ ಅಪಾರ್ಥ ಮಾಡ್ಕೋತಾರೆ. ಆ್ಯಕ್ಚುಲಿ ಹಂಗೆಲ್ಲ ನಾವು ಮೂಲಕ್ಕೆ ಹೋಗಬಾರ್ದು. ಆದರೆ ಆತನ ಭಾವ ಏನೋ, ಇನ್ನೊಂದು ಕಡೆ ಕುವೆಂಪುರು ಹೇಳ್ತಾರೆ, ಹೂವುಗಳನ್ನು ಗಿಡದಿಂದ ಕೀಳಬೇಡಿ, ಅದು ಪರಾಗಸ್ಪರ್ಶಕ್ಕಾಗಿ ಇರೋದು ಅಂತ. ಅದನ್ನು ಹೇಳಿದ್ದು ಜ್ಞಾನೋದಯದ ನಂತರ. ಆದರೆ ಅವರು ಚಿಕ್ಕ ವಯಸ್ಸಲ್ಲೇ ಒಂದು ಮದುವೆ ಆದ ಹೊಸದರಲ್ಲೇ ಒಂದು ಆರ್ಟಿಕಲ್ ಬರೀತಾರೆ. ಅದರಲ್ಲಿ ಅವ್ರ ಮನೆಯಲ್ಲಿ ತುಂಬ ಒಳ್ಳೆ ಹೂವು ಬಿಡುತ್ತೆ, ಪತಿ ಪತ್ನಿ ಇಬ್ಬರು ಕೂತ್ಕೊಂಡು ಇಷ್ಟು ಚೆನ್ನಾಗಿದೆ ಹೂವು, 6 ತಿಂಗಳಲ್ಲಿ ಅರಳಿದೆ, ಇದನ್ನು ಏನು ಮಾಡೋದು ಏನು ಮಾಡೋದು ಅಂತ ಇಬ್ಬರು ಕೂತ್ಕೊಂಡು ಕಡೆಗೆ ಅದನ್ನು ಹೂವು ಕಿತ್ಕೊಂಡು ಹೋಗ್ಬಿಟ್ಟು ಶಾರದಾಂಬೆಯ ಅಡಿಯಲ್ಲಿಡ್ತಾರೆ. ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿ ಶಾರದಾಂಬೆಯ ಅಡಿಯಲ್ಲಿಡ್ತಾರೆ. ಅದನ್ನು ಮೇಳಿ ಮಾಡ್ತಾರೆ ಇವರು. ಅಂದರೆ ಈ ಕುವೆಂಪು ಅವರು, ಇದು ಸಸ್ಯಕಾಶಿ, ಈ ಹೂಗಳನ್ನು ಕೀಳಬೇಡಿ ದೇವರಿಗೆ ಇಡೋದಕ್ಕೋಸ್ಕರ, ಯಾಕಂದರೆ ಅದು ಪರಾಗಸ್ಪರ್ಶ ಆಗಬೇಕು ಅಂತ ಹೇಳಿದ್ದಾರೆ ಅಂತ. ಆ್ಯಕ್ಚುಲಿ ಕವಿ ಏನು ಮಾಡ್ತಾನೆ ಅಂದರೆ, ದಿನನಿತ್ಯ ಬೆಳೀತಾ ಇರ್ತಾನೆ. ಬೆಳೆಯೋ ಆರಂಭದಲ್ಲಿ ಆಡಿರೋ ಮಾತುಗೂ, ಬೆಳೆಯೋ ಕೊನೆ ಹಣ್ಣಾದ ಸಮಯದಲ್ಲಿ ಆಡಿರೋ ಮಾತುಗೂ ವ್ಯತ್ಯಾಸಗಳಿರುತ್ತೆ. ಮಾವು ಹೆಂಗೆ ಬಿಗಿನಿಂಗಲ್ಲಿ ಗ್ರೀನ್ ಇರುತ್ತೆ, ಮತ್ತು ಯೆಲ್ಲೋ ಆಗುತ್ತೆ, ಮತ್ತು ರೆಡ್ ಆಗುತ್ತೆ, ಅಥವಾ ಈ ಹಣ್ಣಾಗತ್ತೆ, ಹಂಗೆ ಮಾವನ ನೀನು ಒಂದು ಸ್ಟ್ಯಾಂಡರ್ಡ್ ಇಲ್ಲ, ಬಣ್ಣ ಬದಲಾಯಿಸ್ತೀಯಾ, ನೀನು ನಂಬಾರ್ದು ಅಂತ ಹೇಳೋಕ್ಕಾಗತ್ತಾ? ಹಂಗಿಲ್ಲ, ಕವಿಗಳಲ್ಲಿ ಅನೇಕ ಆಗುತ್ತೆ. ವೇದವ್ಯಾಸರು ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾರೆ ಮಗನಿಗೆ, ಅದಲ್ಲಪ್ಪ ಹಂಗಲ್ಲಪ್ಪ ಹಿಂಗಲ್ಲಪ್ಪ ಅಂತ. ಅವನು ಕೇಳೋದಿಲ್ಲ, ಹುಡುಗ ಹೆಂಗೆ ನೀನು ನುಡಿದಂತೆ ನಡೀತಾ ಇಲ್ಲ, ನೀನು ತಪ್ಪು ಮಾಡ್ತಾ ಇದೀಯಾ, ನಾನು ಈ ಮನೆ ಬಿಟ್ಟೋಗ್ತೀನಿ, ನಿನ್ನ ಜೊತೆ ಇರೋದಿಲ್ಲ ನಾನು, ನಾನು ಒಂದು ಪಕ್ಷಿ ನನಗೆ ಗುರು ಇನ್ನ ಮೇಲೆ ನೀನಲ್ಲ. ಏನು ಶುಕ ಪಕ್ಷಿ ಅಂದರೆ ಒಂದು ಗಿಣಿ, ಆ ಗಿಣಿ ತನ್ನ ಗೂಡು ಕೂಡ ಕಟ್ಟೋದಿಲ್ಲ, ಬಂಡೆ ಗುಂಡೆಗಳ ಕೆಳಗಡೆ
ಅದು ಮರಿ ಇಡುತ್ತೆ, ಪ್ರಕೃತಿ ಜೊತೆನೇ ಬದುಕುತ್ತೆ, ಗ್ರೀನ್ ಆಗಿರುತ್ತೆ, ತಾನು ಗ್ರೀನ್ ಆಗಿರುತ್ತೆ. ಹಾಗಾಗಿ ನಾನು ಆ ಗಿಣಿನ ನನಗೆ ಗುರು ನೀನಲ್ಲ ಅಂತ ಹೇಳಿಬಿಟ್ಟು ಶುಕಮುನಿ ಮನೆ ಬಿಟ್ಟು ಹೋಗ್ತಾರೆ. ಅವರು ಶುಕ ಆಗ್ತಾರೆ, ಅಂದರೆ ಮೇರು ಪರ್ವತದಂತಹ ತಂದೆಗೆ ಸುಮೇರು ಪರ್ವತದಂತಹ ಮಗ. ಆ ಶುಕ ಮಹಾಶ್ರೇಷ್ಠ, ತುಂಬ ಗ್ರೇಟು. ಯಾವ ಭಗವದ್ಗೀತೆಯಲ್ಲಿ ಹೇಳಿದಂಥ ಸ್ಥಿತಪ್ರಜ್ಞತೆಯ ಗುಣ ಇದೆ ಆತನಲ್ಲಿ, ಸ್ಥಿತಪ್ರಜ್ಞಾತ. ದಯವಿಟ್ಟು ಯಾವುದೇ ಪ್ರಾಣಿಯನ್ನು ಪಕ್ಷಿಯನ್ನು ಯಾವುದಕ್ಕೂ ಕೊರತೆ ಮಾಡಬೇಡಿ, ಅದಕ್ಕೆ ಎಲ್ಲ ಸುಖಗಳು ಸಿಗಬೇಕು. ನಾವು ಒಂದು ಜವಾಬ್ದಾರಿ ತೊಗೊಂಡ್ಮೇಲೆ ಅದಕ್ಕೆಲ್ಲ ಅನುಸರಿಸಬೇಕು, ಎಲ್ಲ ಬೇಕು. ಕೆಲವರು ಆಮೆ ಸಾಕ್ಬಿಡ್ತಾರೆ, ಒಂದೇ ಆಮೆ ಜೀವನ ಪರ್ಯಂತ ಕೊರಗಿ ಕೊರಗಿ ಇನ್ನೊಂದು ಆಮೆ ಸಿಗತ್ತೆ ಅಂತ ತನ್ನ ಸಂಗಾತಿಗೋಸ್ಕರ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಬಿಡುತ್ತೆ. ತಪ್ಪಲ್ವಾ, ತಪ್ಪಲ್ವಾ? ಇನ್ನೂ ಅನೇಕರಿಗೆ ಅವ್ರ ಹತ್ರ ನೀನು ಹೇಳ್ತೀಯ ವೆಜ್ಜು ನಾನ್ ವೆಜ್ಜು ತಿನ್ನೋರು ಇರ್ತಾರೆ, ಅವ್ರು ಮಾಡೋದು ದಿನನಿತ್ಯ ತಪ್ಪಲ್ವಾ, ಕೊಲ್ತಾರೆ ತಿಂತಾರೆ. ಅಲ್ರಿ, ಕೊಲ್ಲೋದು ಆ ಕ್ಷಣ ತಿಂದುಬಿಡೋದು, ಅದು ನಿಮ್ಮ ಹೊಟ್ಟೆ ಸೇರೋದು, ನಿಮ್ಮ ಮಗು ಆಗೋದು, ನೀವು ತಿಂದ ಪ್ರಾಣಿಯ ನಿಮ್ಮ ಮಗ ಆಗಿ ಹುಟ್ಟು ಬರುತ್ತೆ. ಅದು ಹಂಗಲ್ಲ, ನಾನು ಹೇಳೋದು ತಿಂದ ಪಕ್ಷಿ, ತಿಂದ ಗಿಡನೇ ನಿನ್ನ ಮಗು ಆಗಿ ಹುಟ್ಟು ಬರ್ಬೋದು, ನೀನು ತಿಂದ ಮಾವೇ ನಿನ್ನ ಮನೆ ನಿನ್ನ ದೇಹದಲ್ಲಿ ಸೀಡ್ ಆಗ್ಬೋದು, ಆ ಮಾವು ನೀನು ತಿಂದ ಬೇವು ನಿನಗಾಗ್ಬೋದು. ಹೀಗೆ ಅವೆಲ್ಲ ಬೇರೆ, ಊಟದ ಸಿದ್ಧಾಂತಗಳೇ ಬೇರೆ, ಆದರೆ ಅದು ಒಂದು ಕ್ಷಣದಲ್ಲಿ ಮರಣ ಅದು ಕಥಂ. ಆದರೆ ಇಲ್ಲಿ ಜೀವಂತ ಬಂಧನದಲ್ಲಿಡೋದು ಏನು ಸರಿ ಹೇಳಿ, ಏನು ಸರಿ ಹೇಳಿ? ಧನ್ಯವಾದ ಅಹೋರಾತ್ರ.